ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಮ್ಯಾಂಗೋ ಜಾಮ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಎರಡು ತೋತಾಪುರಿ ತೊಗೊಂಡಿದ್ದೀನಿ ನಾನಿಲ್ಲಿ ಈ ಥರ ಸಿಪ್ಪೆನೆಲ್ಲ ಫಸ್ಟು ತೆಗೆದುಬಿಡಬೇಕು ತೋತಾಪರಿದು ನಾವು ನೋಡಿ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಫಸ್ಟು ನೀರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು ಆಮೇಲೆ ಸಿಪ್ಪೆ ತೆಗೆದಿರುತ್ತಲ್ಲ ಅದನ್ನ ಯೂಸ್ ಮಾಡಿಕೊಂಡು ಸಿಪ್ಪೆ ತೆಗಿಬೇಕು ಅದಾದಮೇಲೆ ಇದನ್ನು ತುರಿಬೇಕು ಈ ಥರ ತುರಿಯೋದಿದ್ರೆ ನಿಮ್ಮ ಮನೇಲಿ ನೀಟಾಗಿ ತುರ್ಕೋಬೇಕು ಎಲ್ಲದನ್ನು ಇದೇ ಥರ ತುರ್ಕೊಳ್ಳಿ ಇದು ಮ್ಯಾಂಗೋ ಜಾಮು ನೀವು ಬ್ರೆಡ್ಗೆ ಚಪಾತಿಗೆಲ್ಲ ರೋಲ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಂಗೋ ಜಾಮು ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿನ ನಿಮ್ಗೆ ಇಷ್ಟ ಆದರೆ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಆ ಥರ ಎಲ್ಲದನ್ನು ತುರ್ಕೋಬೇಕು ನೋಡಿ ತುರಿದಾಗಿದೆ ಇವಾಗ ನಾನು ಸ್ಟವ್ ಹಚ್ಬಿಟ್ಟು ಬಾಂಡ್ಲಿ ಇಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಇಲ್ಲಿ ತುಪ್ಪ ಹಾಕಿದ ಮೇಲೆ ಇದು ನಾವು ತುರಿದು ಇಟ್ಕೊಂಡಿರ್ತೀವಲ್ಲ ಮಾವಿನ ತುರಿ ತೋತಾಪುರಿ ಹಣ್ಣಿನ ತುರಿ ಇರುತ್ತಲ್ಲ ಅದಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೀರು ಏನೂ ಸೇರಿಸೋಂಗಿಲ್ಲ ಇದಕ್ಕೆ ನಾವು ಸುಮ್ಮನೆ ಹಂಗೆ ಮೀಡಿಯಮ್ ಫ್ಲೋ ಲೋ ಲೋ ಫ್ಲೇಮು ಮೀಡಿಯಮ್ಮು ಇಟ್ಟರೆ ಸೀದ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಇದು ಫ್ರೈ ಆಗೋದಕ್ಕೆ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೆ ಒಂದು ಬೌಲಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ನೀವು ಸಿಹಿ ಸ್ವಲ್ಪ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೋಬೋದು ಸಕ್ಕರೆನ ಮಾವಿನಕಾಯಿ ಸ್ವಲ್ಪ ಹುಳಿ ಇತ್ತು ಅಂದರೆ ಸಕ್ಕರೆ ಒಂದು ಬೌಲ್ ಹಾಕ್ಕೊಳ್ಳಿ ಒಂದು ಬೌಲು ಮಾವಿನಕಾಯಿ ತುರಿಗೆ ಒಂದು ಬೌಲು ಸಕ್ಕರೆ ಹಾಕ್ಕೋಬೋದು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಫುಲ್ಲು ಕರಗಿಬಿಟ್ಟು ಅದು ಸ್ವಲ್ಪ ಗಟ್ಟಿ ಪಾಕದ ಥರ ಆಗುತ್ತೆ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ನೀರು ಬಿಟ್ಕೊಂಬರುತ್ತೆ ಸಕ್ಕರೆ ಕರಗ್ತಾ ಇದೆ ಇವಾಗ ನೋಡಿ ಎಲ್ಲ ನೀರು ಬಿಡ್ತಾ ಇದೆ ಇದು ಇವಾಗ ಲೋ ಫ್ಲೇಮಲ್ಲೇ ಇಟ್ಟಿರಿ ಗ್ಯಾಸನ್ನು ಏಲಕ್ಕಿದು ಒಂದು ಒಂದು ಏಲಕ್ಕಿನ ಕುಟ್ಬಿಟ್ಟು ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕೋದ್ರಿಂದ ನೋಡಿ ಎಲ್ಲ ಈಗ ನೀರಾಗಿದೆ ನಾನು ನೀರೇನು ಮಿಕ್ಸ್ ಮಾಡಿಲ್ಲ ಸಕ್ಕರೆ ಅಷ್ಟು ಕರಗಿಬಿಟ್ಟು ಈ ಥರ ನೀರಾಗಿದೆ ಇದಾದ ಮೇಲೆ ಮತ್ತೆ ಸಕ್ಕರೆ ಪಾಕ ಹಾಕ್ಕೊಂಡು ಬರುತ್ತೆ ಅಲ್ಲಿ ತನಕ ನಾವು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಸೌಟಿಂದ ನೋಡಿ ಈ ಥರ ನೀಟಾಗಿ ಈಗ ನೋಡಿ ತಳ ಬಿಡ್ತಾ ಬರ್ತಾ ಇದೆ ಮತ್ತು ಒಂದೆಳೆ ಪಾಕ ಬಂದಿದೆ ನೋಡಿ ಈ ಒಂದೆಳೆ ಪಾಕ ಬರೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಇದು ಇವಾಗ ಆಗಿದೆ ಜಾಮು ಇದನ್ನಿವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸರ್ ಸರ್ವಿಂಗ್ ಬೌಲ್ಗೆ ತೆಗೆದುಕೊಬೋದು ನೀವು ನೋಡಿ ಈ ಹದಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡಿಬಿಡಿ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಇದೊಂದು ತಿಂಗಳು ಗಂಟಲೆ ನೀವು ಇಟ್ಕೋಬೋದು ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ ಇಲ್ದೇ ಇಡ್ಬೋದು ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು